ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಅವ್ಯವಸ್ಥೆಯ ಹಳೆ ಖಾಸಗಿ ಬಸ್ ನಿಲ್ದಾಣ ರಸ್ತೆ ದುರಸ್ತಿ ಎಂದು ನಗರದ ಕೆಲ ಜನನಿಬಿಡ ರಸ್ತೆಗಳು ಡಾಂಬರು ಕಾಣದೇ ಹಲವು ವರ್ಷಗಳೇ ಕಳೆದಿವೆ ಮಳೆ ಬಂದಾಗ ಕೆಸರಿನ ಅಭಿಷೇಕ ಬಿಸಿಲು ಬಂದಾಗ ಧೂಳಿನ ಅಭಿಷೇಕ ರಸ್ತೆಗಳ ಗುಂಡಿಗಳು ಬಿದ್ದು ಅಪಘಾತ ಸಂಭವಿಸಿ ಆಸ್ಪತ್ರೆಗೆ ದಾಖಲಾಗುವ ದುಸ್ತಿಗೆ ಇಲ್ಲಿನ ಜನತೆ ತಲುಪುತ್ತಿದ್ದರೂ ಸಂಬಂಧಪಟ್ಟವರು ಯಾರೂ ಗಮನ ಹರಿಸುತ್ತಿಲ್ಲ ಎಂಬುದು ಸಾರ್ವಜನಿಕರ ದೂರು ಇನ್ನು ಡಾಂಬ್ರೀಕರಣಗೊಂಡ ರಸ್ತೆಗಳು ಸಹ ಕಳಪೆ ಕಾಮಗಾರಿಯಿಂದ ಹಾಗೂ ರಸ್ತೆಯ ಮೇಲೆ ಬಿದ್ದ ಮಳೆ ನೀರು ಚರಂಡಿಗಳಿಗೆ ಅರಿಯದಂತೆ ಮಾಡಿರುವ ಪರಿಣಾಮ ಡಾಮ್ರೀಕರಣಗೊಂಡ ರಸ್ತೆಗಳು ಹಾಳಾಗುತ್ತಿದ್ದರೂ ಗಮನ ಹರಿಸುವವರೇ ಇಲ್ಲ ಎಂಬುದು ಮತ್ತೊಂದು ಆರೋಪ ಅವಿಭಜಿತ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿರುವ ನಗರದ ಬಸ್ ನಿಲ್ದಾಣದ ರಸ್ತೆಗಳು ಸೇರಿದಂತೆ ಪ್ರಮುಖ ರಸ್ತೆಗಳು ಬಡಾವಣೆಯ ರಸ್ತೆಗಳು ಹದಗೆಟ್ಟಿದ್ದು ಆಗಾಗ್ಗೆ ಮಳೆಯಿಂದ ರಸ್ತೆಗಳು ಮತ್ತಷ್ಟು ಹದಗೆಟ್ಟು ಸಾರ್ವಜನಿಕ ಓಡಾಟಕ್ಕೆ ತೀವ್ರ ತೊಂದರೆಯಾಗುತ್ತಿದ್ದರೂ ನಗರಸಭೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಮಾತ್ರ ಆತ ಮುಖ ಮಾಡುತ್ತಿಲ್ಲ ಹೆಚ್ಚು ಜನಸಂದಣಿ ಮತ್ತು ಹೆಚ್ಚು ವಾಹನಗಳು ಸಂಚರಿಸುವ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಿಲ್ದಾಣದ ರಸ್ತೆ ಕಾಮಗಾರಿ ಕೈಗೆತ್ತಿಕೊಂಡಿದ್ದು ಕಾಮಗಾರಿ ಬಹುತೇಕ ಕಳಪೆಯಾಗಿರೋ ಬಗ್ಗೆ ಅಪಸ್ಪರ ಕೇಳಿ ಬರುತ್ತಿದ್ದರೂ ಅದರತ್ತ ನಗರಸಭೆ ಅಧಿಕಾರಿಗಳಾಗಲಿ ಚುನಾಯಿತ ಪ್ರತಿನಿಧಿಗಳಾಗಲಿ ಯಾರೂ ಗಮನ ಹರಿಸುತ್ತಿಲ್ಲ ಇನ್ನು ನಗರದ ಬೆಂಗಳೂರು ಜೋಡಿ ರಸ್ತೆಯ ಬೆಂಗಳೂರು ವೃತ್ತದಿಂದ ಮಾರುತಿ ವೃತ್ತದ ಮೂಲಕ ಎಂ ಜಿ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಅದರಲ್ಲಿ ಹಳೇ ಸಿವಿಲ್ ಬಸ್ ನಿಲ್ದಾಣದ ರಸ್ತೆಯ ಪೆಟ್ರೋಲ್ ಬಂಕ್ ಸಮೀಪ ಗುಂಡಿಗಳು ಬಿದ್ದು ಓಡಾಡಲು ತೊಂದರೆಯಾಗುತ್ತಿದ್ದರು ಅದರತ್ತ ಗಮನ ಹರಿಸುವವರೇ ಇಲ್ಲದಂತಾಗಿದೆ ಹದಿನಾಲ್ಕನೇ ಹಣಕಾಸು ಯೋಜನೆಯಡಿಯಲ್ಲಿ ವಾರ್ಡ್ ನಂಬರ್ ಹನ್ನೆರಡರ ಕೋರ್ಟ್ ಪಕ್ಕದ ಎಂ ಜಿ ರಸ್ತೆಯಿಂದ ಬಾಲಕರ ಕಾಲೇಜುವರೆಗೂ ಹಾಗೂ ಮಹಿಳಾ ಕಾಲೇಜು ಮುಂಭಾಗದ ರಸ್ತೆಯಿಂದ ಕೆ ಬಿ ಕ್ವಾರ್ಟರ್ಸ್ ಪಕ್ಕದ ರಸ್ತೆಯಿಂದ ಮೂಗಣ್ಣ ಸರ್ಕಲ್ವರೆಗೂ ಹಳೆ ಖಾಸಗಿ ಬಸ್ ನಿಲ್ದಾಣದ ರಸ್ತೆ ಪೆಟ್ರೋಲ್ ಬಂಕ್ ಮುಂಭಾಗದಿಂದ ವಯಾ ಕೆ ಆರ್ ಬಡಾವಣೆಯ ಮುಖಾಂತರ ಶಿಡ್ಲಘಟ್ಟ ಬಸ್ ನಿಲ್ದಾಣದವರೆಗೂ ಸುಮಾರು ಮೂವತ್ತು ಲಕ್ಷ ರುಗಳ ಮರುಡಾಂಬ್ರೀಕರಣ ಕಾಮಗಾರಿ ಕೈಗೊಳ್ಳುವ ಪೂಜೆಗೆ ಕಳೆದ ಜೂನ್ ಆರರಂದು ಶಾಸಕರು ಚಾಲನೆ ನೀಡಿದರು ಆದರೆ ಚಾಲನೆ ನೀಡಿ ಮೂರು ತಿಂಗಳು ಕಳೆದರೂ ಕಾಮಗಾರಿ ಮಾತ್ರ ಇದುವರೆಗೂ ಪ್ರಾರಂಭವಾಗಿಲ್ಲ ಎಂಬುದು ಸಾರ್ವಜನಿಕರ ಆರೋಪ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಯಡಬಳ್ಳಿ ನ ನಗರಸಭೆಯ ಚಕ್ರಪಾಣಿರವರು ಗುತ್ತಿಗೆದಾರರ ಕಾಮಗಾರಿಗೆ ಚಾಲನೆ ಮಾಡಿದ ನಂತರ ಕಾಮಗಾರಿ ವಿಳಂಬ ಮಾಡುತ್ತಿರುವ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿ ಈಗಾಗಲೇ ಅವರೊಂದಿಗೆ ಪೌರಾಯುಕ್ತರು ಚರ್ಚೆಯನ್ನು ಮಾಡಿದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತ್ ಸೋಮವಾರದಿಂದ ಕಾಮಗಾರಿ ಪ್ರಾರಂಭ ಮಾಡುವುದಾಗಿ ಹೇಳಿದರು